ಮನುಷ್ಯರಿಗೆ ಒಂದು ಹೆಸರಿಟ್ಟು ಅದನ್ನು ಮತ್ತೆ ಮರುನಾಮಕರಣ ಮಾಡಿರುವಂಥ ಹಲವು ಘಟನೆಗಳನ್ನು ನಾವು ನೋಡಿದ್ದೀವಿ. ಆದರೆ ದೇವರಿಗೆ ಮರುನಾಮಕರಣ ಮಾಡಿರುವಂಥ ವಿಚಿತ್ರ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಟ್ರಸ್ಟ್ ಮಾಡಿಕೊಂಡು ದೇವರ ಹೆಸರನ್ನೇ ಟ್ರಸ್ಟ್ಗಳು ಬದಲಾಯಿಸ್ಕೊಂಡು ಬಿಟ್ಟಿದ್ದಾರೆ. ಬಹಳ ವಿಚಿತ್ರ ಪ್ರಕರಣ. ದೇವರ ಹೆಸರನ್ನು ಬದಲಾಯಿಸುವುದುಂಟೆ ಅನ್ನೋ ಪ್ರಶ್ನೆ ಇದ್ದರೆ ಉಂಟು. ಮುಜರಾಯಿಗೆ ಸೇರಿರುವ ಬಳ್ಳೇಕರೆಯಮ್ಮನ ದೇವ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಬದಲಾವಣೆ ಮಾಡಿ ಬಳ್ಳೇಕೆರೆಯಮ್ಮನ ಹೆಸರನ್ನೇ ಮುಂದುವರಿಸಿ ಅಂಥೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ತಿಪ್ಟೂರಿನ ಬಳ್ಳೇಕೆರೆ ಗ್ರಾಮದಲ್ಲಿ ವಿಚಿತ್ರ ಪ್ರಕರಣ ನಡೆದಿದೆ. 1835ರಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದೆ. ಬಹಳಷ್ಟು ಇತಿಹಾಸ ಪ್ರಸಿದ್ಧ ದೇಗುಲ ಇದು. ಆ ಇತಿಹಾಸ ಪ್ರಸಿದ್ಧ ದೇಗುಲ ಬಳ್ಳೇಕೆರೆಯಮ್ಮ ದೇವಸ್ಥಾನ ಅಂತಲೇ ಕರೆಯಲಾಗ್ತಾ ಇತ್ತು. ಆದರೆ 2003ರಲ್ಲಿ ಒಂದು ಟ್ರಸ್ಟ್ ಆರಂಭ ಆಗುತ್ತೆ. ಅದರಲ್ಲಿ ಕೆಂಪಮ್ಮ ದೇವಿ ಅಂತ ಹೆಸರು ಹಾಕಿದ್ದಾರೆ. ಬಳ್ಳೇಕೆರೆಮ್ಮ ದೇವಿಯ ಹೆಸರನ್ನು ಕೆಂಪಮ್ಮ ದೇವಿ ಅಂತ ಬದಲ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ತಿಪ್ಟೂರು ತಹಶೀಲ್ದಾರ್ಗೂ ಕೂಡ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ಜಾತ್ರಾ ಮಹೋತ್ಸವವು ಕೂಡ ಇದೇ ಟ್ರಸ್ಟ್ಗಳು ಅಡ್ಡಿಪಡಿಸಿದ್ರಂತೆ. ಮೂಲ ದೇವರ ಹೆಸರನ್ನು ಉಳಿಸಿ ಅಂಥೇಳಿ ಗ್ರಾಮಸ್ಥರು ಸದ್ಯ ಒತ್ತಾಯ ಮಾಡ್ತಿದ್ದಾರೆ. ಬಳ್ಳೇಕೆರೆಮ್ಮ ಹೆಸರನ್ನು ಬೇರೆ ಹೆಸರು ಮಾಡಿಕೊಂಡು ಅದರಲ್ಲೊಂದು ಟ್ರಸ್ಟ್ ಮಾಡಿಕೊಂಡು ಜಾತ್ರೆಯನ್ನು ಅಂದರೆ ಅವರು ಕೆಲಸ ನಿರ್ವಹಿಸ್ತಾ ಇದ್ದರು. ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ ಇದು. ಸರ್ಕಾರ ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಹಿಂದಿನ ಹೆಸರೇನಿತ್ತು, 1853ರಲ್ಲಿ ಆ ದೇವಸ್ಥಾನ ಸ್ಥಾಪನೆಯಾದಾಗ ಏನು ಹೆಸರಿತ್ತು ಅದೇ ಹೆಸರಲ್ಲೇ ಮುಂದುವರಿಬೇಕು ಅಂಥೇಳಿ ಸರ್ಕಾರ ಆದೇಶವನ್ನು ಕೂಡ ಕೊಟ್ಟಿದೆ. ಆದರೆ ಒಂಥರ ವಿಚಿತ್ರ ಪ್ರಕರಣ. ಒಂದು ದೇವಸ್ಥಾನ, ಒಂದು ದೇವಿಯ ಸ್ಥಾನ, ದೇವರ ಸ್ಥಾನ ಅಂಥೇಳಿ ಗೊತ್ತಾದಾಗ ಆ ಜಾಗಕ್ಕೆ ಆ ದೇವಿಯ ಹೆಸರನ್ನೇ ಬದಲು ಮಾಡಿಕೊಂಡು ಟ್ರಸ್ಟ್ ಮಾಡ್ತಾರೆ ಅಂತಂದರೆ ದೇವಿ ಹಾಗೂ ಸೂಗೂರು ಕೊಲ್ಲಾಪುರದಮ್ಮ ದೇವಿಯವರು ಒಟ್ಟಿಗೆ ಎರಡು ಅಕ್ಕ ತಂಗಿಯರು ಜಾತ್ರೆ ನಡೆಸ್ತಾರೆ. ಈ ಆದೇಶ, ಸರ್ಕಾರದ ಆದೇಶ, ರಾಜ್ಯಪಾಲರದ ಆದೇಶ ಏನು ಬಂದಿದೆಯೋ ಅದರಂತೆ ಒಪ್ಕೊಂಡು ಜಾತ್ರೆ ಮಾಡೋಕ್ಕಾದರೆ ಯಾರ್ದು ಇಲ್ಲಿ ತಕರಾರಾಗಲಿ ಊರುಗಳರು ಯಾರ ವೈಷಮ್ಯ ಆಗಲಿ ಇಲ್ಲ. ಅದನ್ನು ಹೊಸ್ತಾಗಿ ಕೆಂಪಮ್ಮ ದೇವಿ ಅಂತ ಮಾಡ್ಕೊಂಡಿರೋದ ಬೇಡ. ಮೂಲ ಏನು ಬಂದಿದೆಯೋ ಬಳ್ಳೇಕೆರೆಯಮ್ಮ ದೇವಿ, ಸೂಗೂರು ಕೊಲ್ಲಾಪುರದಮ್ಮ ದೇವಿ ಏನು ಜಾತ್ರೆ ನಡೆಯುತ್ತೋ ಆ ಥರ ಪ್ರಿಂಟ್ ಮಾಡಿಸಿ ಮಾಡೋಣ ಅಂತ ಕೇಳಿರೋದು ಬಿಟ್ಟರೆ ಇಲ್ಲಿ ಯಾವುದೇ ಹೊಸ ರೀತಿ ಕಾನೂನು ಆಗಲಿ, ಕಾನೂನಿಗೆ ಮೀರಿ ಆಗಲಿ ಯಾರೂ ಮಾಡಬೇಡ್ರಿ ಅಂತ ಕೇಳಿರೋದು ಬಿಟ್ಟರೆ ಶ್ರೀ ಬಳ್ಳೇಕೆರೆ ಬಳ್ಳೇಕೆರೆಯಮ್ಮ ದೇವಿ ಹಾಗೂ ಸೂಗೂರು ಕೊಲ್ಲಾಪುರದಮ್ಮ ದೇವಿಯವರು ಬಳ್ಳೇಕೆರೆಯಮ್ಮ ಅನ್ನೋದೇನು ಪದ ಚರ್ಚೆ ಇವರೆಗೂ ನಡೀತಾ ಇದೆಯೋ ಈ ಚರ್ಚೆಗೆ ನಾವು ಯುಗಾದಿ ಹಬ್ಬದ ಮಾರನೇ ದಿನ ಅಂದರೆ ಹಿಂದಿನ ಕಾಲದಿಂದಲೂ ಅದು ನಡವಳಿಕೆ ಬಂದಿರೋ ಅಂತ ದಿನ ಅದು. ನಾವು ಅದನ್ನು ಆ ಜಾತ್ರೆ ಸಂದರ್ಭದಾಗೆ ಸಭೆ ಸೇರಿದಾಗ ಸಭೆಯಲ್ಲಿ ಏನು ಮಾಡಿದು ರಾಜ್ಯಪಾಲರ ಆದೇಶ ಬಳ್ಳೇಕೆರೆಯಮ್ಮ ಅಂತ ಬಂದಿದೆಯಪ್ಪ, ಇದನ್ನು ಕೆಂಪಮ್ಮ ಅಂತ ತಿರುಚಬೇಡಿ, ಕೆಂಪಮ್ಮ ಅನ್ನೋದು ಇಲ್ಲ, ಇಲ್ಲಿ ಬಳ್ಳೇಕೆರೆಯಮ್ಮ ಅಂತಲೇ ಮೂಲ ಇರೋದು, ಇದನ್ನು ಆದೇಶನ. ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಏನೇನೋ ಕತೆಗಳನ್ನು ನೋಡಿದ್ದೀವಿ, ಯಾರ್ಯಾರು ಹೆಸರು ಬದಲಾಯಿಸೋದು ನೋಡಿದ್ದೀವಿ, ದೇವಿ ಹೆಸರೇ ಬದಲಾಯಿಸಿದ್ದಾರೆ, ಇದರಲ್ಲೇನಾದ್ರೂ ಸ್ವಾರ್ಥ ಕಾಣ್ತಾ ಇದೆಯಾ? ಯಾಕೆ ಹೆಸರು ಬದಲಾಯಿತು, ಈಗ ಗೊಂದಲಕ್ಕೆ ಕಾರಣ ಏನು, ಗೊಂದಲ ಸರಿ ಆಯ್ತಾ ಹೇಮಂತ್? ಖಂಡಿತ ಪ್ರಣೋತ್. ಏನಂತಂದ್ರೆ ಸಾಮಾನ್ಯವಾಗಿ ಏನು ಜನರ ಹೆಸರನ್ನ ಬದಲಾಯಿಸ್ಕೊಂಡು ಕೋರ್ಟ್ ನೋಟಿಸ್ ಅನ್ನ ಹಾಕಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡೋದಂತ ನಾ ನೋಡಿದ್ವಿ. ಆದ್ರೆ ಇಲ್ಲಿ ದೇವರ ಹೆಸರನ್ನೇ ಬದಲಿಸಿರುವಂತದ್ದು ವಿಚಿತ್ರ ಪ್ರಕರಣ. ಇದೇ ಮೊದಲ ಬಾರಿ ತುಮಕೂರು ಜಿಲ್ಲೆಯಲ್ಲಿ ಕಾಣ್ತಾ ಇರೋದು ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಬಳ್ಳೇಕೆರೆಯಮ್ಮ ಅಂತ ಏನು ತಿಪ್ಟೂರು ತಾಲೂಕಿನ ಬಳ್ಳೇಕೆರೆ ಗ್ರಾಮದಲ್ಲಿದೆ, ಈ ದೇವರ ಹೆಸರನ್ನ ಕೆಂಪಮ್ಮ ದೇವಿ ಅಂತ ಹೇಳಿ ಈಗ ಹೆಸರನ್ನ ಬದಲಾಯಿಸ್ಕೊಂಡು ಅಲ್ಲಿ ಒಂದು ಕೆಂಪಮ್ಮ ದೇವಿ ದೇವಾಲಯದ ಟ್ರಸ್ಟ್ ಅಂತ ಮಾಡಿಕೊಂಡು ಆ ಜಾಗವನ್ನ ಏನು ದೇವಾಲಯದ ಟ್ರಸ್ಟ್ಗೆ ಬಿಟ್ಕೊಡ್ಬೇಕು ಅಂತೇಳಿ. ಯಾಕಂತಂದ್ರೆ ಬಳ್ಳೇಕೆರೆಯಮ್ಮ ಬಂದು ಮುಜರಾಯಿ ಇಲಾಖೆಯ ದೇವಸ್ಥಾನ ಆಗಿರುವಂಥದ್ದು. ಈ ಹಿಂದೆ 1839ರಿಂದನು ಕೂಡ ಈ ದೇವಾಲಯ ಆರಂಭವಾದಾಗ್ಲಿಂದನು ಕೂಡ ಆಕೆಯನ್ನು ಬಳ್ಳೇಕೆರೆಯಮ್ಮ ಅಂತಲೇ ಕರೆದಿರುವಂಥದ್ದು. ಆದ್ರೆ ಈಗ ಅದನ್ನ ಕೆಂಪಮ್ಮ ದೇವಿ ಅಂತ ಹೇಳಿ ಟ್ರಸ್ಟ್ನವರು ಬದಲಾಯಿಸಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಏನಂದ್ರೆ, ನಾವೀಗಾಗಲೇ ಇದನ್ನ ತಹಶೀಲ್ದಾರ್ ಅವರಿಗೆ ಕೂಡ ಗಮನಕ್ಕೆ ತಂದಿದ್ದೇವೆ, ಮತ್ತೆ ರಾಜ್ಯಪಾಲರಿಗೆ ಗಮನಕ್ಕೆ ತಂದಿದ್ದೇವೆ. ರಾಜ್ಯಪಾಲರು ಕೂಡ ಒಂದು ಆದೇಶವನ್ನ ಕೊಟ್ಟಿದ್ದಾರೆ, ಏನು ಬಳ್ಳೇಕೆರೆಯಮ್ಮ ಅಂತ ಹೇಳಿ ಏನು ಹಿಂದಿನ ಕೂಡ ನಡ್ಕೊಂಡು ಬಂದಿತ್ತು. ಇದೇ ರೀತಿಯಾಗಿ ಈ ದೇವರ ಹೆಸರನ್ನ ಬದಲಾಯಿಸಿ ದೇವರ ಹೆಸರನ್ನ ಮುಂದುವರಿಸ್ಬೇಕು ಅಂತೇಳಿ. ಆದ್ರೆ ಏನು ಇವರು ಬದಲಾಯಿಸ್ಕೊಂಡಿದ್ದಾರೆ ಕೆಂಪಮ್ಮ ಅಂತೇಳಿ, ಆ ಕೆಂಪಮ್ಮ ಅನ್ನೋ ಹೆಸರನ್ನ ತೆಗಿಬೇಕು, ಅದು ಬಳ್ಳೇಕೆರೆಯಮ್ಮನೇ ಅಂತ ಹೇಳಿ ಇವರು
ಏನು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಇಲ್ಲಿ ಏನು ಯುಗಾದಿ ಹಬ್ಬ ಆದ ಬೆಳಿಗ್ಗೆ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಇದೇ ವಿಚಾರಕ್ಕೆ ಕೂಡ ತಡೆ ಬಿದ್ದಿರುವಂತದ್ದು. ಯಾಕಂದ್ರೆ 14 ಹಳ್ಳಿಗಳ ಗ್ರಾಮಸ್ಥರು ಸೇರಿ ಈ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ರು, ಬಳ್ಳೇಕೆರೆಯಮ್ಮನ ಜಾತ್ರಾ ಮಹೋತ್ಸವವನ್ನ. ಆದ್ರೆ ಇವರು ಕೆಂಪಮ್ಮನ ಜಾತ್ರಾ ಮಹೋತ್ಸವ ಅಂತೇಳಿ ಪಾಂಪ್ಲೆಟ್ ನಲ್ಲಿ ಪ್ರಿಂಟ್ ಮಾಡಿದ್ರಿಂದಾಗಿ ಈ ಜಾತ್ರಾ ಮಹೋತ್ಸವವೇ ರದ್ದಾಗಿರುವಂತದ್ದು. ಮತ್ತೆ ಈಗಾಗಲೇ ಇದನ್ನ ತಹಸೀಲ್ದಾರ್ ಗಮನಕ್ಕೆ ಕೂಡ ತಂದಿದ್ದು, ಈವರೆಗೂ ಕೂಡ ತಹಸೀಲ್ದಾರ್ ಅವರು ಚುನಾವಣೆ ಇದೆ ಯಾವುದೇ ಕ್ರಮ ಕೈಗೊಳ್ಬೇಡಿ ಅಂತೇಳಿ ಅವರು ಅದನ್ನ ಸ್ಟಾಪ್ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಜನರು ಏನು ಬಳ್ಳೇಕೆರೆಯಮ್ಮನ ಜಾತ್ರೆಯನ್ನ ತಹಸೀಲ್ದಾರ್ ಮಧ್ಯಸ್ಥಿಕೆ ವಹಿಸಿ ಬಳ್ಳೇಕೆರೆಯಮ್ಮನೇ ಅಂತ ಹೇಳಿ ಜಾತ್ರಾ ಮಹೋತ್ಸವವನ್ನು ನಡೆಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂತದ್ದು ಪ್ರಣಾಮ್. ರೈಟ್, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗಾಗಿ.